ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 125ನೇ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ರೂಪದರ್ಶಿ ಭಾಗ 5. ಪೀಸಾ ನಗರವನ್ನು ಬೇಗನೆ ಸೇರಿದರು. ಬೆಂಗಾವಲಿಗೆ ಬಂದಿದ್ದ ದೇವಾಲಯದ ಸೇವಕ ಎರಡು ದಿನವಿದ್ದು ವೃದ್ಧೆಯ ಅಪ್ಪಣೆ ಪಡೆದು ಫ್ಲಾರೆನ್ಸ್ ನಗರಕ್ಕೆ ಹಿಂದಿರುಗಿ ಹೋದ. ಮುದುಕಿ ಆತನನ್ನು ಚೆನ್ನಾಗಿ ಉಪಚರಿಸಿ ಸತ್ಕರಿಸಿ ಬೀಳ್ಗೊಟ್ಟಿದ್ದಳು. ಮೈಕಲ್ರಿಗೂ ಧರ್ಮದರ್ಶಿ ಸಂಘದ ಸಮಸ್ತರಿಗೂ ನಮ್ಮ ಧನ್ಯವಾದಗಳನ್ನು ಹೇಳಿ ಮರೆಯಬೇಡಿ ಎಂದು ವೃದ್ಧೆ ಬೇಡಿದ್ದಳು. ಬೇನೆಟ್ಟೋ ಧರ್ಮಾವತಾರರ ಸೇವಕರಲ್ಲೊಬ್ಬನು ವೃದ್ಧೆಯ ಮನೆಯನ್ನು ಚೊಕ್ಕಟವಾಗಿ ಇಟ್ಟುಕೊಂಡಿದ್ದನು. ವೃದ್ಧೆ ಇದಕ್ಕಾಗಿ ಬಹುತೃಪ್ತಿಪಟ್ಟಳು. ಆ ಆಳು ವೃದ್ಧೆಗೆ ಕೈಮುಗಿದು, ತಾಯಿ, ಎಲ್ಲವನ್ನು ನನ್ನ ಭಾಗ್ಯಕ್ಕಿಂತ ಹೆಚ್ಚಾಗಿಯೇ ಕಾದು ರಕ್ಷಿಸಿದ್ದೇನೆ. ಈಗ ನಿಮಗೆ ಒಪ್ಪಿಸಿದ್ದೇನೆ. ಬೆನ್ನಟ್ಟೋ ಧರ್ಮಾವತಾರರು ರೋಮ್ ನಗರಕ್ಕೆ ಸಂಸಾರ ಸಮೇತ ಹೊರಟು ಹೋಗಿ ಎರಡು ತಿಂಗಳ ಮೇಲಾಯಿತು. ಹೋಗುವಾಗ ಅವರು ನನ್ನನ್ನು ಕರೆದು, ಅವರು ಫ್ಲಾರೆನ್ಸ್ ನಗರದಿಂದ ಬರುವವರೆಗೂ ನೀನು ಇಲ್ಲಿಯೇ ಅವರ ಮನೆಯನ್ನು ರಕ್ಷಿಸಿಕೊಂಡಿದ್ದು ಅವರು ಬಂದ ನಂತರ ಅವರ ವಶಕ್ಕೆ ಒಪ್ಪಿಸಿಕೊಟ್ಟು ನೀನು ರೋಮ್ ನಗರಕ್ಕೆ ಬಾ ಎಂದು ಹೇಳಿ ಹೋಗಿದ್ದರು. ಇನ್ನು ನಾನು ಹೋಗುತ್ತೇನೆ ತಾಯಿ, ಎಲ್ಲವೂ ಸರಿಯಾಗಿದೆ ಎಂದು ಒಂದು ಸಲ ನೋಡಿ ಹೇಳಿಬಿಡಿ ಎಂದ. ವೃದ್ಧೆಗೆ ಎದೆಯಲ್ಲಿ ಧಗ್ ಎಂದಿತು. ಅಂತಹ ಒಳ್ಳೆಯವರು ತನ್ನ ಪಾಲಿಗೆ ಇರದೆ ಹೋದರಲ್ಲ ಎಂಬ ವ್ಯಸನವಾಯಿತು. ಆಳನ್ನು ಕುರಿತು ಏತಕ್ಕಾಗಿ ಸಂಸಾರ ಸಮೇತ ರೋಮ್ ನಗರಕ್ಕೆ ಹೊರಟು ಹೋದರು ಎಂದು ಕೇಳಿದರು. ಅದಕ್ಕೆ ಅವನು, ತಾಯಿ, ರೋಮಿನ ಜಗದ್ಗುರು ಪೋಪರು ಇವರನ್ನು ಕರೆಸಿಕೊಂಡು ವಾಟಿಕನ್ ಅರಮನೆಯಲ್ಲಿ ತಮ್ಮ ಬಳಿಯೇ ಕೆಲಸಕ್ಕೆ ನೇಮಿಸಿಕೊಂಡಿದ್ದಾರಂತೆ. ಇನ್ನು ಮೇಲೆ ಬೆನೆಟ್ಟೋ ಧರ್ಮಾವತಾರರು ರೋಮ್ ಪಟ್ಟಣದಲ್ಲೇ ವಾಟಿಕನ್ ಅರಮನೆಯಲ್ಲಿ ಇರುತ್ತಾರೆ ಎಂದ. ಅಯ್ಯೋ, ಫ್ಲಾರೆನ್ಸ್ ನಗರವನ್ನು ಬಿಟ್ಟು ನಾವು ಇಲ್ಲಿಗೆ ಏತಕ್ಕಾಗಿ ಬರಬೇಕಾಯಿತು? ಈ ನೆಲದ ಋಣವು, ಈ ಮನೆಯ ಋಣವು ನಮ್ಮನ್ನು ಎಳೆದು ತಂದಿತು. ಫ್ಲಾರೆನ್ಸ್ ನಗರದಲ್ಲಿಯೇ ಮೈಕಲ್ರೊಡನೆ ಇದ್ದಿದ್ದರಾಗುತ್ತಿತ್ತದಲ್ಲ, ಇದ್ದಿರಬಹುದಾಗಿತ್ತಲ್ಲ. ಅಲ್ಲಿ 16 ಮಂದಿ ಪರಿಚಿತರು ಇದ್ದರಲ್ಲ. ಇಲ್ಲಿ ನಮಗಿದ್ದ ಒಬ್ಬನೇ ಬಂಧುವು ತೀರಿಕೊಂಡನಲ್ಲ. ನೆರೆಮನೆಯಲ್ಲಿ ಸಹ ಅವಳು ಒಬ್ಬಳು ಇದ್ದಿದ್ದರೆ ನನಗೆ ಯಾವ ಕೊರತೆಯೂ ಇರುತ್ತಿರಲಿಲ್ಲ. ಆರ್ನೆಸ್ಟೋಗೆ ತಾಯಿಗೆ ಬದಲು ತಾಯಿ, ನನಗೆ ಮಗಳಿಗೆ ಬದಲು ಮಗಳು, ಅವಳ ನೆರೆಯೂ ನಮಗೀಗ ಇಲ್ಲವಾಯಿತಲ್ಲ. ಸಂಸಾರ ಸಮೇತ ಅಣ್ಣನ ಊರಿಗೆ ಹೋದ ಲಿಸ್ಸ ಹೀಗೆ ತನ್ನ ಮನೆಯನ್ನೇ ಮರೆಯಬಹುದೇ? ಅವಳು ಮರಳಿ ಬರುವಳು ಅಥವಾ ಬರುವುದೇ ಇಲ್ಲವೋ? ಹುಟ್ಟಿ ಬೆಳೆದ ಊರಿನಲ್ಲೇ ನಾವು ಈಗ ಪರದೇಶಿಗಳಾದೆವಲ್ಲ. ಅಯ್ಯೋ ದೈವವೇ, ಭಾಗ್ಯ ಹೆಚ್ಚು, ಬಳಗ ಹೆಚ್ಚು ಎಂದು ಅಣಕಿಸುತ್ತಿರುವೆಯಾ? ಆರ್ನೆಸ್ಟ್, ಈಗ ನಾವು ದಿಕ್ಕಿಲ್ಲದವರಾದೆವು ಕಂದ ಎಂದು ಮೊಮ್ಮಗನನ್ನು ತಬ್ಬಿಕೊಂಡು ಕಣ್ಣೀರು ಸುರಿಸಿದಳು. ದೈವವು ಪೀಸಾ ನಗರವನ್ನೇ ಅವರ ಪಾಲಿಗೆ ಪರದೇಶವನ್ನಾಗಿ ಮಾಡಿಬಿಟ್ಟಿತು. ಆಳು ಅಪ್ಪಣೆ ಪಡೆದು ಹೊರಟು ಹೋದ. ವೃದ್ಧೆಗೆ ಯೋಚನೆಗಳ ಭೂತವೇ ಬೆನ್ನು ಹತ್ತಿತು. ಆ ರಾತ್ರಿ ಅಡುಗೆ ಮಾಡಿ ಆರ್ನೆಸ್ಟೋಗೆ ಊಟ ಮಾಡಿಸಿ ತಾನು ಊಟ ಮಾಡಿದ ಶಾಸ್ತ್ರ ಮಾಡಿ ಆರ್ನೆಸ್ಟೋವನ್ನು ನಿದ್ರೆ ಮಾಡಿಸಿ ತಾನು ಮಲಗಿಕೊಂಡಳು. ನಿದ್ದೆ ಬರಲಿಲ್ಲ. ಬೆಳಗಾಗುವುದನ್ನೇ ನಿರೀಕ್ಷಿಸುತ್ತಾ ಮಲಗಿದ್ದಳು. ಚಿತ್ರಗಳನ್ನು ಆದಷ್ಟು ಮುಗಿಸಬೇಕೆಂಬ ಆಶೆಯೇನೋ ಮೈಕಲ್ಗೆ ಇತ್ತು, ಬಹಳವಾಗಿಯೇ ಇತ್ತು. ಆದರೆ ಒಂದು ಚಿತ್ರಕ್ಕೆ ಕೈ ಇಟ್ಟರೆದರ ವೈಖರಿಯ ವಿಶಾಲವಾಗುತ್ತಿತ್ತು. ಒಂದು ತಿಂಗಳಲ್ಲಿ ಪೂರೈಸಬಹುದು ಎಂಬ ಉದ್ದೇಶದಿಂದ ಮೊದಲು ಮಾಡಿದ ಚಿತ್ರ ಕೆಲವು ವೇಳೆ 4-6 ತಿಂಗಳಾದರೂ ಪೂರ್ತಿಯಾಗುತ್ತಿರಲಿಲ್ಲ. ಮೈಕಲ್ನ ಮನಸ್ಸಿನಂತೆ ಯಾವು ದೊಡ್ಡ ದೊಡ್ಡದಾಗಿ ಬೆಳೆಯುತ್ತಿದ್ದವು. ಮೈಕಲ್ ಅಂದುಕೊಳ್ಳುತ್ತಿದ್ದ, ದಿನಕ್ಕೆ ಹಗಲು ಇನ್ನೂ 4 ಗಂಟೆಗಳ ಕಾಲ ಹೆಚ್ಚಾಗಿ ರಾತ್ರಿ ಕಡಿಮೆಯಾಗಬಾರದಿತ್ತೇ ಎಂದು. ವೃದ್ಧೆ ಮೈಕಲ್ನೊಡನಿದ್ದಾಗ ಅನೇಕಾವರ್ತಿ ಹೇಳಿದ್ದಳು, ಕೇಳು ಆರ್ನೆಸ್ಟ್, ನಿನ್ನ ಚಿಕ್ಕಪ್ಪನನ್ನು ಕೇಳು. ಹೀಗೆ ಊಟ ನಿದ್ರೆಗಳನ್ನು ತ್ಯಜಿಸಿ ನಡೆದರೆ ಆರೋಗ್ಯ ಉಳಿಯುವುದಾದರೂ ಹೇಗೆ? ಜೀವವಿರುವ ತನಕ ದೇಹದ ಪೋಷಣೆ ಅಗತ್ಯವಲ್ಲವೇ ಎಂದು. ಇಂತಹ ಕಲಾ ತಪಸ್ವಿಗೆ, ಕಲಾ ಸಿದ್ಧಿಯನ್ನೈದಿದವನಿಗೆ ಇನ್ನೊಮ್ಮೆ ಮೊದಲಿನಂತೆಯೇ ಕಷ್ಟ ತಲೆದೋರಿತ್ತು. ಮೈಕಲ್ ಆಗ ಚಿತ್ರಿಸುತ್ತಿದ್ದುದು ಕ್ರಿಸ್ತನ ಕೊನೆಯ ದಿನಗಳನ್ನು. ಯೇಸುವಿನ ಆಪ್ತ ಶಿಷ್ಯರಲ್ಲಿ ಒಬ್ಬನಾದ ಜುದಾಸ್ ಎಂಬವನು ಲಂಚಕ್ಕೆ ಒಳಪಟ್ಟು ಶತ್ರುಗಳಿಗೆ ಇವನೇ ಯೇಸು, ಇವನೇ ಯೇಸು ಎಂದು ಚದ್ಮದಿಂದ ತೋರಿಸಿಕೊಟ್ಟು ತನ್ನ ಗುರುವನ್ನು ಶತ್ರುಗಳ ಪಾಲು ಮಾಡಿದ್ದು. ಅಂದು ಯೇಸು ತನ್ನ ಎಲ್ಲ ಶಿಷ್ಯರೊಡನೆ ಒಡಗೂಡಿಕೊಂಡು ರಾತ್ರಿ ಊಟವಾದ ಮೇಲೆ ಮಾಡಿದ ಕೊನೆಯ ಉಪದೇಶ. ಆ ಮಹಾ ಉಪದೇಶ ಕೊನೆಯಾಗುವ ಹೊತ್ತಿಗೆ, ಮೂರನೆಯ ಯಾಮದ ಕೋಳಿ ಕೂಗುವ ಹೊತ್ತಿಗೆ ಸರಿಯಾಗಿ ಮರದ ಮರೆಯಲ್ಲಿ ಅಡಗಿ ಕುಳಿತಿದ್ದ ಶತ್ರುಗಳಿಗೆ ಜುದಾ ಸಂಕೇತ ಮಾಡಿ, ಇವನೇ ಯೇಸು, ಇವನನ್ನು ಹಿಡಿದುಕೊಳ್ಳಿ ಎಂದು ತೋರಿಸಿಕೊಟ್ಟ ಚಿತ್ರ. ಈ ಚಿತ್ರದಲ್ಲಿ ಮೈಕಲ್ನ ಕೈವಾಡ ಎದ್ದು ಕಾಣುತ್ತಿತ್ತು. ಚಿತ್ರ ಅರ್ಧ ಮುಕ್ಕಾಲು ಪಾಲು ಮುಗಿಯುತ್ತಾ ಬಂದಿತ್ತು. ಜುದಾಸನ ರೂಪವೊಂದನ್ನು ಚಿತ್ರಿಸಬೇಕಾಗಿತ್ತು. ಚದ್ಮ, ಪಾತಕ, ಕಡುಲೋಭ, ವಿಶ್ವಾಸ ಘಾತುಕತನ, ಇವುಗಳ ರೀತಿ ರೂಪಗಳನ್ನೇ ಅರಿಯದೆ ಬೆಳೆದ ಮೈಕಲ್ನ ಸಂತ ಆತ್ಮಕ್ಕೆ ಅವುಗಳ ನಿರೂಪಣೆಯನ್ನು ಜುದಾಸನ ಮುಖಭಾವದಲ್ಲಿ ಅಡಗಿದ್ದಂತೆ ಚಿತ್ರಿಸುವುದು ಅಸಾಧ್ಯವಾಯಿತು. ಆತನು ಅದುವರೆಗೆ ಆ ಮನೋವೃತ್ತಿ ಉಳ್ಳಂತವರ ಚಿತ್ರಗಳನ್ನಾಗಲಿ ಶಿಲ್ಪವನ್ನಾಗಲಿ ಬರೆದುದೂ ಇಲ್ಲ, ಕೊರೆದುದೂ ಇಲ್ಲ. ಈಗ ಆ ಸನ್ನಿವೇಶ ಬಂದೊದಗಿತ್ತು.
ಕಪಟಿಯು, ಪಾಷಾಂಡ ಹೃದಯನು, ವಿಶ್ವಾಸಘಾತುಕನು, ಗುರುದ್ರೋಹಿಯೂ ಆದ ಜುದಾಸ್ ಇಸ್ಕರಿಯೋತನ ರೂಪವನ್ನು ಮೈಕಲ್ ಅನೇಕ ಸಾರಿ ಬರೆದ. ಬರೆದುದು ತನ್ನ ಮನಸ್ಸಿಗೆ ಸರ್ವತಾ ಒಪ್ಪಲಿಲ್ಲವಾಗಿ ಅಳಿಸಿ ಅಳಿಸಿ ಹಾಕಿದ. ಜುದಾಸನ ಗುಣಭಾವ ಮುಖಭಾವಗಳು ಇಷ್ಟು ಅಸಹ್ಯವಾಗಿ ಇದ್ದಿರಬಹುದೇ? ಹಾಗಿದ್ದಿದ್ದರೆ ಅವನು ಇಷ್ಟು ದಿನಗಳು ಪವಿತ್ರಾತ್ಮ ಯೇಸುವಿನ ಶಿಷ್ಯನಾಗಿ ಇರುವುದಕ್ಕೆ ಸಾಧ್ಯವಿತ್ತೇ? ಇರಲಾರದು. ಜುದಾಸನು ಬಾಹ್ಯತಃ ಸೌಮ್ಯಮುಖನು, ಆಂತರ್ಯದಲ್ಲಿ ಕಪಟಿಯು, ವಂಚಕನು, ಗುರುದ್ರೋಹಿಯೂ ಆಗಿದ್ದಿರಬೇಕು. ಆದರೆ ಇಂಥವನು ಕೂಡ ತನ್ನ ಗುರುವನ್ನು ಅನ್ಯಾಯವಾಗಿ ಶಿಲುಬೆಗೆ ಹಾಕುವರೆಂದು ತಿಳಿದಾಗ ಅದಕ್ಕೆ ಮೂಲ ಕಾರಣನು ತಾನೇ ಎಂಬುದನ್ನು ಅರಿತು ಯಾವ ಅಂತರಾಳದಲ್ಲಿಯೂ ಅಡಗಿದ್ದ ಪಶ್ಚಾತ್ತಾಪದ ಒಂದೇ ಕಿಡಿ ಪ್ರಜ್ವಲಿಸಿ ಬೆಂಕಿಯಾಗಿ ಉರಿಯಾಗಿ ಬಡಬಾಗ್ನಿಯಾಗಿ ಕರುಳು ಬೆಂದು ಹೃದಯ ಬೆಂದು ಸಂಕಟದ ಉಲ್ಬಣವನ್ನು ಸಹಿಸಲಾರದೆ ಲಂಚ ತೆಗೆದುಕೊಂಡ ಹಣವನ್ನು ಮಣ್ಣಿಗೆ ಚೆಲ್ಲಿ ಓಡಿ ಹೋಗಿ ಉರುಳು ಹಾಕಿಕೊಂಡು ಸತ್ತನಂತೆ. ಆದರೆ ಈ ದ್ವಿವಿಧ ಮನೋವೃತ್ತಿಯನ್ನು ಮುಖಭಾವ ಚಿತ್ರಿಸಲು ಸಾಧ್ಯವೇ ಇಲ್ಲ ಎಂದು ಮೈಕಲ್ನಿಗೆ ಎನ್ನಿಸಿತು. ಜುದಾಸನನ್ನು ಸೌಮ್ಯಮುಖನಂತೆ ಚಿತ್ರಿಸುವುದಕ್ಕೆ ಮೈಕಲ್ನ ಮನಸ್ಸು ಒಪ್ಪಲಿಲ್ಲ. ಆ ಪೈಶಾಚಿಕ ಭಾವಗಳು ಒಂದೊಂದೊಂದು ಜುದಾಸನ ರೂಪದಲ್ಲಿ ಆದಷ್ಟು ತರಬೇಕೆಂದು ಮೈಕಲ್ನ ಮನಸ್ಸು ಹಠ ತೊಟ್ಟಿತು. ಇದಾದ ಮೇಲೆ ಬರೆಯಬೇಕಾದುದು ಇನ್ನೂ ಮೂರು ನಾಲ್ಕೇ ಚಿತ್ರಗಳು. ಆದುದರಿಂದ ಈ ದೊಡ್ಡ ಚಿತ್ರವನ್ನು ವಿಶೇಷ ರೀತಿಯಲ್ಲಿ ಚಿತ್ರಿಸಬೇಕೆಂದು ಮೈಕಲ್ ನಿರ್ಧರಿಸಿದ. ಇದೇ ಮುಖಭಾವವುಳ್ಳ ಒಬ್ಬ ಮನುಷ್ಯನು ಜುದಾಸನ ರೂಪದರ್ಶಿಯಾಗಿ ತನಗೆ ಸಿಗಲಿಲ್ಲಲೇಕೆ? ಯೇಸುವಿನಂತಹ ಅಮೃತ ಭಾವಗಳ ಬಾಲಕನು ಸಿಗುವುದು ಕಷ್ಟ. ಅಂಥವನೇ ಸಿಕ್ಕಿದನಂತೆ. ಇನ್ನು ಈ ಪ್ರಪಂಚದಲ್ಲಿ ದುರಾತ್ಮರಿಗೆ, ವಿಶ್ವಾಸಘಾತಕರಿಗೆ, ಗುರುದ್ರೋಹಿಗಳಿಗೆ ಏನು ಕಡಿಮೆ? ಎಲ್ಲೆಲ್ಲೂ ಅವರೇ ಹೆಚ್ಚರುತ್ತಾರೆ. ಅಂಥವರು ಒಬ್ಬಿಬ್ಬರನ್ನು ಇದೇ ಊರಿನಲ್ಲಿ ನಾನೇ ನೋಡಿದ್ದೇನೆ. ಇಂಥವರು ಸಿಗುವುದು ಏನು ಕಷ್ಟವಲ್ಲ. ಒಂದು ಚಿತ್ರ ಮುಗಿದರೆ ಇನ್ನು ಉಳಿದಿರುವುದು ಒಂದು ನ್ಯಾಯಾಧಿಪತಿ ಪಿಲಾತನು ಯೇಸುವಿನ ಕೊಲೆಗಾಗಿ ಹಸಿದಿದ್ದ ಅವನನ್ನು ಅನ್ಯಾಯವಾಗಿ ಒಪ್ಪಿಸಿಬಿಟ್ಟು ತಾನು ಮಾತ್ರ ನಿರ್ದೋಷಿ ಎಂದು ಕೈ ತೊಳೆದುಕೊಂಡಿದ್ದ. ಹೃದಯವನ್ನು ತೊಳೆಯುವುದಕ್ಕೆ ಆಗಲಾರದ್ದರಿಂದ ಎರಡು ಗೋಲ್ಗೋತಾದಲ್ಲಿ ಯೇಸುವನ್ನು ಇಬ್ಬರು ಕಳ್ಳರನ್ನು ಅದೇ ದಿನ ಒಂದೇ ಸಾಲಿಗೆ ಬೇರೆ ಬೇರೆ ಶಿಲುಬಿಗೆ ಏರಿಸಿದ್ದು. ಮೂರು ಶಿಲುಬೆಯಿಂದ ಯೇಸುವಿನ ಕಳೇಬರವನ್ನು ಇಳಿಸುವಾಗ ತಾಯಿಯಾದ ಮರಿಯಾಳು ಜೋ ಅನ್ನಳು, ಮಗ್ದಲದ ಮರಿಯಾಳು ಆ ಕಳೇಬರವನ್ನು ಕೈಗೆ ತೆಗೆದುಕೊಂಡು ಕಣ್ಣೀರಿನಿಂದ ಅದಕ್ಕೆ ಸ್ನಾನ ಮಾಡಿಸಿದ್ದು. ನಾಲ್ಕನೆಯದು ಕಡೆಯದು ಯೇಸು ಹಿಂದೆ ವಚನವಿದ್ದಿತ್ತಂತೆ ಮೂರನೆಯ ದಿನ ಮೂರನೆಯ ದಿನ ಸಮಾಧಿಯಿಂದ ಎದ್ದು ಸಶರೀರವಾಗಿ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡದ್ದು. ಇಷ್ಟೇ, ಇಲ್ಲಿಗೆ ನನ್ನ ಕಾರ್ಯ ಪೂರೈಸಿತು. ಅನಂತರ ಕೆಲವು ದಿನ ಪೀಸಾನಗರಕ್ಕೆ ಹೋಗಿ ಬಂದು ಆಮೇಲೆ ರೋಮ್ ನಗರಕ್ಕೆ ಹೋದರಾಯಿತು. ಇಷ್ಟೆಲ್ಲ ಚಿತ್ರಗಳನ್ನು 6-8 ದಿನಗಳ ಒಳಗೆ ಪೂರ್ಣ ಮಾಡಬಲ್ಲೆ. ಹೆಚ್ಚೆಂದರೆ 1 ವರ್ಷ ಬೇಕಾಗಬಹುದು. ಆದರೆ ಈ ಜುದಾಸನೊಬ್ಬನನ್ನು ಹುಡುಕಬೇಕಲ್ಲ ಎಂದೆಲ್ಲ ಮನದಲ್ಲಿಯೇ ತರ್ಕಿಸಿ ಜುದಾಸನೊಬ್ಬನನ್ನೇ ಹುಡುಕುವುದೇ ನನ್ನ ಮುಂದಿನ ಕರ್ತವ್ಯ. ಅದು ಒಂದೇ ಚಿತ್ರಕ್ಕೆ ಅವನು ಬೇಕಾದುದು ಎಂದುಕೊಂಡು ಧರ್ಮದರ್ಶಿ ಸಂಘದವರಲ್ಲಿ ತನ್ನ ಯೋಚನೆಯನ್ನು ಹೇಳಿಕೊಂಡ. ಸಂಘದವರು ಅದುವರೆಗೂ ಮೈಕಲ್ ಚಿತ್ರಿಸಿದ್ದ 30 ಚಿತ್ರಗಳನ್ನು ಬಲು ಮೆಚ್ಚಿಕೊಂಡಿದ್ದರು. ಮೈಕಲ್ ಆಯಾಸ ಪಡದೆ, ಸ್ವಲ್ಪವಾದರೂ ಬೇಸರ ಪಟ್ಟುಕೊಳ್ಳದೆ ಕಾರ್ಯದಲ್ಲಿ ತಲ್ಲೀನನಾಗಿರುತ್ತಿದ್ದುದನ್ನು ದಿನವೂ ನೋಡುತ್ತಿದ್ದರು. ಒಂದು ರೀತಿಯಲ್ಲಿ ಅವನ ಆರೋಗ್ಯ ಹಿಂದಿನಷ್ಟು ಉತ್ತಮವಾಗಿರಲಿಲ್ಲ. ಕೂತು ನಿಂತು ಒಂದೇ ಸ್ಥಳದಲ್ಲಿ ಕೆಲಸ ಮಾಡಿ ಅವನ ಶರೀರಕ್ಕೆ ವ್ಯಾಯಾಮದ ಅವಶ್ಯಕತೆ, ಹೊರಗಿನ ಗಾಳಿ ಬಿಸಿಲುಗಳ ಅವಶ್ಯಕತೆ ಉಂಟಾಗಿದ್ದಿತು. ಚಿತ್ರ ಬರೆಯುತ್ತಿದ್ದಾಗ ಬಣ್ಣಗಳೊಡನೆ ಬೆರೆತಿದ್ದ ಇಂಗಾಲ, ರಾಸಾಯನ ಸಂಯೋಜಿತ ಪದಾರ್ಥಗಳು, ಕರ್ಪೂರಾದಿ ತೈಲಗಳು ಮುಂತಾದವುಗಳು, ಹವೆಯಿಂದ ಉಂಟಾದ ತೀಕ್ಷ್ಣತೆಯಿಂದ ಕಣ್ಣೊಳಗಿನ ರಕ್ತನಾಳಗಳು ಉದ್ರೇಕಗೊಂಡು ಆಗಾಗ್ಗೆ ತಲೆನೋವು, ಕಣ್ಣುರಿ, ಹೆಚ್ಚು ಉಷ್ಣತೆಗಳು ಉಂಟಾಗುತ್ತಿದ್ದವು. ಮೈಕಲ್ನಿಗೆ ಅವುಗಳ ಬಗ್ಗೆ ಅಲಕ್ಷ್ಯ, ಉಪೇಕ್ಷೆಗಳು ಇದ್ದರೂ ಧರ್ಮದರ್ಶಿ ಸಂಘದ ಹಲವು ಮುಖ್ಯಸ್ಥರು ಅದನ್ನು ಗಮನಿಸಿ ಆಗಾಗ್ಗೆ ಮೈಕಲ್ನಿಗೆ ನೀವು ಸ್ವಲ್ಪ ವಿಶ್ರಮಿಸತಕ್ಕದ್ದು ಅವಶ್ಯಕ ಎಂದು ಹೇಳುತ್ತಲೇ ಇದ್ದರು. ಈಗ ಅವನ ಬೇನೆಗಳು ತೀಕ್ಷ್ಣವಾಗುತ್ತಿರುವುದನ್ನು ಗಮನಿಸಿ ಮುಂದಕ್ಕೆ ಕಣ್ಣುಗಳಿಗೆ ಏನಾದರೂ ಅಪಾಯ ಸಂಭವಿಸಬಹುದು ಎಂದು ಎಣಿಸಿ ಮೈಕಲ್ಗೆ ನೀವು ಈ ಸಲ ಖಂಡಿತವಾಗಿಯೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳಲೇಬೇಕು. ಬಹಳ ಶ್ರಮ ಪಟ್ಟಿದ್ದೀರಿ. ಯಾವುದಾದರೂ ಪರ್ವತ ಪ್ರದೇಶಗಳಲ್ಲಿರುವ ಊರುಗಳಲ್ಲಿ 1-2 ತಿಂಗಳ ಮಟ್ಟಿಗಾದರೂ ಇದ್ದರೆ ಸಾಕು. ಅನಂತರ ಮಿಕ್ಕ ಕೆಲವೇ ಚಿತ್ರಗಳನ್ನು ಪೂರೈಸಬಹುದು. ಹೀಗೆ ನೀವು ಬಿಡುವಿಲ್ಲದೆ ದೇಹ ಆರೋಗ್ಯವನ್ನು ಲೆಕ್ಕಿಸದೆ ಕೆಲಸ ಮಾಡುತ್ತಿರುವುದು ನಮ್ಮೆಲ್ಲರ ಮನಸ್ಸಿಗೂ ಬಹು ಸಂಕೋಚವಾಗಿದೆ ಎಂದು ಒತ್ತಾಯಪಡಿಸಿದ್ದರು. ಮೈಕಲ್ನಿಗೂ ವಿಶ್ರಾಂತಿ ಅವಶ್ಯಕವೆಂದು ತೋರಿತು. ಹಾಗೆಯೇ ಈ ವಿಶ್ರಾಂತಿ ಸಮಯದಲ್ಲಿ ಜುದಾಸನಿಗೆ ರೂಪದರ್ಶಿಯಾಗಿ ಯಾರಾದರೂ ಸಿಕ್ಕಿಯೇ ಸಿಕ್ಕವರು ಎಂದುಕೊಂಡು ಹತ್ತಿರವಿದ್ದ ಪರ್ವತ ಪ್ರದೇಶದ ಒಂದು ಆರೋಗ್ಯ ಧಾಮಕ್ಕಾಗಿ ವಿಶ್ರಾಂತಿಗಾಗಿಯೇ ಪ್ರಯಾಣ ಮಾಡಿದ. ಮೈಕಲ್ ಈ ವಿಶ್ರಾಂತಿಯ ಸುಖವನ್ನು ಅನುಭವಿಸಿದ್ದು
ಕೆಲವು ದಿನಗಳು ಮಾತ್ರ. ಜುದಾಸ್ತನ ಅನ್ವೇಷಣದಲ್ಲೇ ತೊಡಗಿತ್ತು ಅವನ ಮನಸ್ಸು. ಅಷ್ಟರಲ್ಲಿ ರೋಮ್ ಪಟ್ಟಣದಿಂದ ಅವನ ಆಪ್ತ ಸ್ನೇಹಿತನಾದ ಬೆನೊಟ್ಟೋವಿನ ಆಕಸ್ಮಿಕ ಮರಣದ ಸಂಗತಿ ಹೃದಯಕ್ಕೆ ಶೂಲದಂತೆ ಬಂದು ನೆಟ್ಟಿತು. ಅಪಘಾತವೊಂದರಲ್ಲಿ ಅವರು ಸತ್ತರೆಂಬ ಸುದ್ದಿಯನ್ನು ಫ್ಲಾರೆನ್ಸ್ ನಗರದ ದೇವಾಲಯದ ಸಂಘದವರು ಆಳಿನ ಸಂಗಡ ಕೈಕೊಟ್ಟು ಕಳಿಸಿದ ವಾರ್ತೆಯೂ ಬಂದು ಸೇರಿತು. ಆಪ್ತ ಸ್ನೇಹಿತರ ವಿಯೋಗ ಮೈಕಲ್ನಿಗೆ ಅಪಾರ ದುಃಖವನ್ನು ತಂದಿತ್ತಿತು. ತಕ್ಷಣವೇ ಮೈಕಲ್ ರೋಮ್ ನಗರಕ್ಕೆ ಹೋದ. ಅಲ್ಲಿ ಅವನ ಮನಸ್ಸು ಆಗ ಇನ್ನಷ್ಟು ದುಃಖಕ್ಕೆ ಈಡಾಯಿತು. ಬಹುದಿನಗಳಿಂದಲೂ ರೋಗಿಯಾಗಿ ಇದ್ದು ಒಂದು ಬಗೆಯ ರಕ್ತ ಕ್ಷಯದಿಂದ ಪೀಡಿತಳಾಗಿದ್ದ ಬೆನ್ನುಟ್ಟುವಿನ ಹೆಂಡತಿ ಮೈಕಲ್ ಬಂದು ಸೇರಿದ ನಾಲ್ಕನೇ ದಿನವೇ ಪತಿಯನ್ನು ಹಿಂಬಾಲಿಸಿದಳು. ಮನೆಯಲ್ಲಿ ಉಳಿದವರು ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಬೆನ್ನೆಟ್ಟೋ ಬದುಕಿದ್ದಾಗ ತನ್ನ ಹೃದಯ ಕ್ರಮೇಣ ನಿತ್ರಾಣ ಸ್ಥಿತಿಗೆ ಬರುತ್ತಿದ್ದುದನ್ನು ಅರಿಯ. ಆತನ ಧಾರಾಳ ಮನಸ್ಸು ಸದಾ ಇತರರ ಕಷ್ಟ ಸುಖಗಳಲ್ಲಿ ನಿರತವಾಗಿರುತ್ತಿತ್ತು. ತಿಂಗಳು ತಿಂಗಳಿಗೂ ಬರುತ್ತಿದ್ದ ಹಣದಲ್ಲಿ ಸಂಸಾರದ ಖರ್ಚುಗಳು ಕಳೆದು ಒಂದು ವೇಳೆ ಹಣ ಉಳಿದರೆ ಅದೆಲ್ಲ ದಾನಕ್ಕೋ ಧರ್ಮಕ್ಕೋ ಹೊರಟು ಹೋಗುತ್ತಿತ್ತು. ಪೀಸಾ ನಗರವನ್ನು ಬಿಟ್ಟು ಬರುವಾಗ ಬೆನ್ನೆಟ್ಟು ನಿರುದ್ಯೋಗಿಯೂ ದೊಡ್ಡ ಕುಟುಂಬಿಯೂ ಆಗಿದ್ದ ತನ್ನ ಒಬ್ಬನೇ ತಮ್ಮನಿಗೆ ಸ್ವಂತ ಭೂಮಿಯನ್ನು ಮನೆಯನ್ನು ಕೊಟ್ಟು ಇನ್ನಾದರೂ ಬುದ್ಧಿವಂತನಾಗಿರು, ಸೋಮಾರಿಯಾಗಿ ಇರದೆ ದುಡಿದಾದರೂ ಜೀವನ ಮಾಡು, ನಿನ್ನ ಸಂಸಾರದ ದೌರ್ಭಾಗ್ಯವನ್ನು ನಾನು ನೋಡಲಾರೆ, ಮಕ್ಕಳಿಗೆ ಒಂದಿಷ್ಟು ವಿದ್ಯೆ ಹೇಳಿಸು, ಕೂತುಂಡು ನಾನೀಗ ಕೊಟ್ಟಿರುವುದನ್ನು ಬರಿದು ಮಾಡಬೇಡ, ನಾವು ಹೇಗಾದರೂ ಜೀವನ ಮಾಡಿಕೊಳ್ಳುವೆವು, ಉದ್ದನೆಯ ಹಾಸಿಗೆ ಸಿಕ್ಕಿತೆಂದು ಕಾಲು ಚಾಚಿ ನಿದ್ರೆ ಮಾಡಬೇಡ, ತಿಳಿಯಿದೆ, ನಿನ್ನ ಮನೆ ಉದ್ಧಾರವಾಗಲಿ, ಇನ್ನು ನಿನಗೆ ಸಂತತಿಯು ಸಾಕು, ಇಬ್ಬರು ಮಕ್ಕಳು ಪ್ರವರ್ಧಮಾನರಾಗಲಿ ಆಯುಷ್ವಂತರಾಗಲಿ ಎಂದು ಹರಸಿ ಪೀಸಾ ನಗರದಲ್ಲಿದ್ದ ತನ್ನ ಸರ್ವಸ್ವವನ್ನು ತಮ್ಮನಿಗೆ ದಾರಿ ಎರೆದು ರೋಮ್ ನಗರಕ್ಕೆ ವಲಸೆ ಬಂದು ಬಿಟ್ಟಿದ್ದ. ಹೃದಯದ ಭಾವನೆಯಲ್ಲೂ ಧರ್ಮಾಚರಣೆಯಲ್ಲೂ ಪತಿಯನ್ನು ನೆರಳಿನಂತೆ ಅನುಸರಿಸುತ್ತಿದ್ದ ಆತನ ಪತ್ನಿ ಈ ವಿಷಯದಲ್ಲಿ ಯಾವುದೇ ವಿಧವಾದ ಅಸಮ್ಮತಿಯನ್ನು ಬೆಳೆಸಲಿಲ್ಲ, ಅನುಭವಿಸಲೂ ಇಲ್ಲ. ಆದರೆ ಈಗ ನಿರ್ಗತಿಕರಾದದ್ದು ಬೆನ್ನುಟ್ಟುವಿನ ಮಕ್ಕಳೇ. ಈ ಮಕ್ಕಳಿಗಾಗಿ ಪೋಪರ ಆಶ್ರಯವನ್ನು ಬೇಡೋಣವೇ ಎಂದು ಮೈಕಲಿಗೆ ತೋರಿತು. ಆದರೆ ಬೆನ್ನೆಟ್ಟೋ ವಾಟಿಕನ್ನ ಆಯವ್ಯಯದ ವ್ಯವಸ್ಥೆಯ ಮೇಲ್ವಿಚಾರಣೆಯನ್ನು ವಹಿಸಿ ಕೆಲಸ ನಡೆಸಿದ್ದು 6-7 ತಿಂಗಳು ಮಾತ್ರ. ಪೋಪರು ಬೆನ್ನೆಟ್ಟುವಿನ ಧರ್ಮಬುದ್ಧಿ, ನಿಸ್ವಾರ್ಥತೆ ಮುಂತಾದ ಸುಗುಣಗಳನ್ನು ಕೇಳಿಯೇ ಆತನನ್ನು ಕರೆಸಿಕೊಂಡು ಆದರದಿಂದ ಮಾತನಾಡಿ ಆತನ ಜೀವಾವಧಿ ಆ ಕೆಲಸವನ್ನು ಒಪ್ಪಿಸಿದ್ದರು. ಬೆನ್ನೆಟ್ಟೋವಿನ ಸತಿಯು ಈ ದುಃಖದಲ್ಲಿಯೇ ಸತ್ತಳೆಂಬ ಸುದ್ದಿಯನ್ನು ಕೇಳಿ ಇನ್ನೂ ವಿಷಾದಪಟ್ಟು ಆ ಎರಡು ಸಂತ ಆತ್ಮಗಳಿಗೂ ಶಾಶ್ವತ ಶಾಂತಿ ದೊರೆಯಲೆಂದು ಪೋಪರೇ ಪ್ರಾರ್ಥನೆ ಸಲ್ಲಿಸಿದ್ದರು. ಮೈಕಲ್ ತನ್ನ ಧರ್ಮ ಕಾರ್ಯದ ಸಾಧನಕ್ಕೆ ಇದುವೇ ತಕ್ಕ ಸಮಯವೆಂದು ತಿಳಿದ. ಮೇಲಾಗಿ ಮೈಕಲ್ನಿಗೂ ಪೋಪರ ಪರಿಚಯ ಮೊದಲಿನಿಂದಲೂ ಇತ್ತು. ಮೈಕಲ್ ವಾಟಿಕನ್ನಿಗೆ ಅನೇಕ ಅದ್ಭುತ ಶಿಲಾಮೂರ್ತಿಗಳನ್ನು ಹಿಂದೆ ಮಾಡಿಕೊಟ್ಟಿದ್ದ. ಈ ಸುಸಂಧಿಯನ್ನು ಕಳೆದುಕೊಳ್ಳಬಾರದೆಂದು ಮೈಕಲ್ ಪೋಪರ ದರ್ಶನಕ್ಕೆ ಅನುಜ್ಞೆ ಬೇಡಿದ. ಪೋಪರು ಮೈಕಲ್ನನ್ನು ವಿಶ್ವಾಸದಿಂದ ಕರೆಸಿಕೊಂಡು ಕುಶಲ ಪ್ರಶ್ನೆ ಮಾಡಿ ಕಾರ್ಯ ಗೌರವದ ಉದ್ದೇಶಗಳು ಏನಾದರೂ ಇದ್ದರೆ ಅರಿಕೆ ಮಾಡಿಕೊಳ್ಳಬಹುದು ಎಂದು ಅಪ್ಪಣೆ ಇತ್ತರು. ಮೈಕಲ್ ಬೆನ್ನೆಟ್ಟೋವಿನ ಜೀವನ ಚರಿತ್ರೆಯನ್ನೆಲ್ಲ ಪೋಪರಿಗೆ ಭಿನ್ನವಿಸಿ ಇಷ್ಟೆಲ್ಲ ಆದ ಮೇಲೆ ಆತನ ಇಬ್ಬರು ಮಕ್ಕಳು, ಒಂದು ಗಂಡು ಹೆಣ್ಣು, ಈಗ ಅನಾಥರು ನಿರ್ಗತಿಕರು ಎಂದ. ಪೋಪರು ಯುವಕ ವಾಟಿಕನ್ನಲ್ಲಿಯೇ ಕೆಲಸ ಮಾಡಿಕೊಂಡಿರಲಿ, ಅದರ ಏರ್ಪಾಡುಗಳನ್ನೆಲ್ಲ ನಾವು ನೋಡಿಕೊಳ್ಳುತ್ತೇವೆ. ಇನ್ನು ಆ ಹೆಣ್ಣು ಮಗುವಿನ ಮಾತು, ಚಿಕ್ಕವಳಾದ್ದರಿಂದ ಸದ್ಯಕ್ಕೆ ಅಣ್ಣನೊಂದಿಗೆ ಇರಲಿ, ಬೇಕಾದರೆ ಮುಂದೆ ಮದುವೆ ಮಾಡಿಕೊಳ್ಳಲಿ, ಬೇಡದಿದ್ದರೆ ಮಾತೃ ಮಂದಿರದ ಕನ್ಯಾ ಸನ್ಯಾಸಿಯಾಗಲಿ ಎಂದು ಅಪ್ಪಣೆ ಇದ್ದರು. ಮೈಕಲ್ನಿಗೆ ಬೇಕಾಗಿದ್ದುದು ಅಷ್ಟೇ. ಹೀಗೆ ನಿರ್ಗತಿಕರಾದ ಆ ಮಕ್ಕಳಿಗೆ ಮೈಕಲ್ ದೈವ ಸಹಾಯವೇ ಆದ. ಬೆನ್ನೆಟ್ಟೋವಿನ ಮಕ್ಕಳು ಸನ್ಮಾರ್ಗಿಗಳು, ಒಳ್ಳೆಯ ಶಿಕ್ಷಣದಿಂದ ಬೆಳೆದು ಬಂದವರು. ಆ ಮಕ್ಕಳು ಮುಂದಿನ ಜೀವನಕ್ಕೆ ಪೋಪರು ಏರ್ಪಾಟು ಮಾಡಿರುವರೆಂದು, ಅವರ ಊಟ ಉಪಚಾರಾದಿಗಳನ್ನೆಲ್ಲ ವಾಟಿಕನ್ನಲ್ಲಿಯೇ ಎಂದು ನಿಖರವಾದ ಸುದ್ದಿ ದೇಶವೆಲ್ಲ ಹರಡಿತು. ದೈವ ತನ್ನ ಉದ್ದೇಶವನ್ನು ಎಂದೂ ಹೀಗೆಯೇ ಮನುಷ್ಯ ಮುಖೇನವೇ ಮಾಡಿಸಿಕೊಳ್ಳುವುದು. ಬಹುಶಃ ಈ ಸೃಷ್ಟಿ ಎಲ್ಲವೂ ಅದಕ್ಕಾಗಿಯೇ ಇರಬಹುದು. ಆದರೆ ಮನುಷ್ಯನು ಯೋಚಿಸುವುದು ತನ್ನ ಕಾರ್ಯಕ್ಕೆ ದೇವರು ಸಹಾಯ ಮಾಡಲಿಲ್ಲವೇ ಎಂದು. ವಿಶ್ವ ಸೃಷ್ಟಿಯ ಉದ್ದೇಶವೇನು? ಆದರೆ ಕಡೆ ಎಲ್ಲಿಗೋ ಅದನ್ನು ಬಲ್ಲವರು ಯಾರು? ಅದು ದೊಡ್ಡದು, ತಾನು ದೊಡ್ಡವನು, ಅದರ ಅಗತ್ಯಗಳು ಮುಖ್ಯವು, ತನ್ನ ಆಶಯಗಳು ಮುಖ್ಯವು ಎಂದು ಯಾವ ಮನುಷ್ಯನು ಯೋಚಿಸುವುದಿಲ್ಲವಲ್ಲ ಎಂದು ಮೈಕಲ್ ಆಶ್ಚರ್ಯಪಟ್ಟ. ದೈವವು ತನ್ನನ್ನು ಇಲ್ಲಿಗೆ ಎಳೆದು ತಂದದ್ದು ಈ ಮಕ್ಕಳಿಗಾಗಿಯೇ ಅಲ್ಲವೇ? ದೈವ ಇದನ್ನು ಮಾಡಿಸಲಾರದೆ ಹೋಗುತ್ತಿತ್ತೆ? ನಾನೇ ಇದಕ್ಕೆ ಸೂತ್ರಧಾರನಾಗಿ ಬರಬೇಕಿತ್ತೆ? ಏನು ಈ ಯೋಚನೆಗಳೆಲ್ಲ ಬಹು ತೊಡಕಿನವು. ದೇವನಿಗೆ ಬೆಳಕು, ಹೇಳಿದುದನ್ನು ಮಾಡುವುದು, ಅದು ತೃಪ್ತಿಕರವಾಗಿ ಮಾಡುವುದು ಆಳಿನ ಕರ್ತವ್ಯ. ನಾನು ದೇವನ ಆಳು, ನನ್ನದು ಅಷ್ಟೇ.
ಎಂದುಕೊಂಡ ಪುಣ್ಯಹೃದಯಿ ಮೈಕಲ್. ಮಕ್ಕಳ ಬಳಿಯೇ ಕೆಲವು ದಿನಗಳಿದ್ದು ಅವರಿಗೆ ಧೈರ್ಯ ಹೇಳಿ ಇನ್ನು ಅವರು ತಮ್ಮ ಕೆಲಸಗಳನ್ನು ತಾವೇ ನೋಡಿಕೊಳ್ಳಬಲ್ಲರು ಎಂದು ಮನವರಿಕೆಯಾದ ಮೇಲೆ ಇನ್ನೊಂದಷ್ಟು ದಿನ ಪರ್ವತ ಹುಡುಕಿ ಹೋಗಿ ವಿಶ್ರಾಂತಿಯನ್ನು ಅನುಭವಿಸಿ ಅನಂತರ ಜುದಾಸನನ್ನು ಹುಡುಕಿ ಮಿಕ್ಕ ಚಿತ್ರಗಳನ್ನು ಪೂರ್ಣ ಮಾಡಿಕೊಳ್ಳಬೇಕು. ಇದೇನು ನಾಚಿಕೆಗೇಡು, ಚಿತ್ರಗಳನ್ನು ಮೊದಲು ಮಾಡಿ ವರ್ಷಗಳೇ ಆದುವಲ್ಲ ಎಂದು ಮೈಕಲ್ ಭಾವಿಸುತ್ತಿದ್ದಾಗ ದೈವ ಬೇರೆಯೇ ಸಂಕಲ್ಪಿಸಿತ್ತು. ಇನ್ನು ಮುಂದಿನ ಭಾಗವನ್ನು ನಾಳೆ ನೋಡೋಣ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.